Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೊಡ್ಡ ಮನುಷ್ಯ, ಯಾರೇ ಹೇಳಿದ್ರು ನಿನಗೆ ಅಮ್ಮ ಕಷ್ಟ ಪಡ್ತಿದ್ದಾಳೆ ಅಂತ? ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಸಿಗಲ್ಲ, ದುಡ್ಡು ಸಿಗ್ಲೇ ಇಲ್ಲ ಅಂದ್ರೆ ನಮ್ಮ ಮನೆಗೆ ಏನು ಆಗುತ್ತೆ ಅಂತ ನನಗೆ ಗೊತ್ತು. ಯಾರಿದೆಲ್ಲ ಹೇಳಿದ್ ನಿನಗೆ? ನನಗೆ ಈ ಮನೆನೇ ಬೇಕು, ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ಕೆಲಸ ಮಾಡಕ್ ಹೋದೆ. ಸೀಬಿಟ ಬೇಲಿ ಹೇಳ್ಬಾರ್ದು. ಯಾರು ಹೇಳಿದ್ದು ಬಂಗಾರ? ಈ ಮನೆ ಯಾವತ್ತಿದ್ರು ನಮ್ದೆ, ಈ ಮನೆ ಏನೂ ಆಗಲ್ಲ. ಹೇಳು, ಈ ಮನೆ ಯಾವತ್ತಿದ್ರು ನಮ್ದೆ ಅಂತ ಹೇಳು. ಈ ಮನೆ ಯಾವತ್ತಿದ್ರು ನಮ್ದೆ. ಎಸ್, ಸೀಪುಟ ಏನೇ ಹೇಳಿದ್ರು ನಿಜ ಆಗುತ್ತೆ ಅಂತ ಸೀತಮ್ಮ ಹೇಳ್ತಿರ್ತಾರಲ್ವ, ಇದು ಹಾಗೆ ಆಗುತ್ತೆ. ಸೀತಮ್ಮನ್ ಕೋಪ ಕಡಿಮೆ ಆಗಿ ನನ್ ಜೊತೆ ಮಾತಾಡ್ತಾಳ, ಇದು ನಡೆಯುತ್ತಾ? 100% ನಡೆಯುತ್ತೆ. ನಿಜವಾಗ್ಲೂ ದೇವರ್ ಇದನ್ನ ಕೇಳಿಸ್ಕೊಳ್ತಾನ? ಮತ್ತೆ ಇದಲ್ದೆ ಇನ್ನೇನ್ ಕೆಲಸ ಅವನ್ಗೆ ಇರುವ ನಿಮಿಷ? ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊತಿದ್ಯಾ ತಾನೆ? ಫ್ರೆಂಡ್, ಹೀಗೆ ಹೇಳ್ಬಾರ್ದು, ದೇವರ್ಗೆ ಸ್ವೀಟ್ ಆಗಿ ಹೇಳ್ಬೇಕು. ಓ ದೇವ್ರೆ, ನಮ್ ಸಿಹಿ ಮಾತನ್ನ ಕೇಳಿಸ್ಕೊಳ್ತಾ ಇದೆಯಲ್ವಾ, ಪ್ಲೀಸ್. ನಿನ್ ದೇವ್ರಿಗೆ ನಿನ್ ಮನೇನೆ ಉಳ್ಸ್ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಅವನಿನಂತ ದೇವ್ರು? ಈ ಮನೆ ನಿಂದೆ, ಡೆತ್ ಸೆಟ್. ಸೀತಮ್ಮನ್ಗೆ ಈಗ ಕೋಪ ಕಮ್ಮಿ ಆಗಿರುತ್ತೆ. ಇಲ್ಲ, ಇನ್ನೂ ಕೋಪ ಇದೆ, ಫುಲ್ ಬಿಸಿ ಬಿಸಿ ಅನ್ಸುತ್ತದೆ. ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಓಕೆ, ನೀನು ಸೀತಮ್ಮ ಇವತ್ತು ರಾತ್ರಿ ಆರಾಮಾಗಿ ಮಲ್ಕೊಳ್ಳಿ, ನಿನ್ ರಾಮಪ್ಪ ಎಲ್ಲ ನೋಡ್ಕೋತಾನೆ. ಓಕೆ, ಗುಡ್ ನೈಟ್. ಫ್ರೆಂಡ್, ಇದನ್ನ ಏನ್ ಮಾಡೋದು? ನನ್ಗೆ ಸಂಬಳ ಸಿಕ್ತು, ಸೀತಮ್ಮನ್ಗೆ ಕೊಡೋಣ ಅನ್ಸ್ತು, ಆದ್ರೂ ಸೀತಮ್ಮ ನನ್ ಜೊತೆ ಮಾತಾಡ್ತಾನೆ ಇಲ್ಲ. ಹೀಗೆಲ್ಲ ಮಾಡಿದ್ರೆ ಅಷ್ಟೇ, ಆಮೇಲೆ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ಮಾಡಲ್ಲ. ಮುತ್ತು, ನೀನು ಮತ್ತೆ ರಾಜ್ಕುಮಾರಿ? ರಾಜ್ಕುಮಾರಿನು ತಾಯಿ ಆಗಿರೋದಕ್ಕೆ ನಾನೇ ಮಹಾರಾಣಿ. ನೀನು ಅಳ್ಬೇಡ ಸೀತಮ್ಮ. ನೀನು ಅಷ್ಟು ಈಗೆಲ್ಲ ಮಾಡಬಾರ್ದು ಆಯ್ತಾ, ನನ್ ಕೋಪ ಬರುತ್ತೆ. ಸರಿ. ಸರಿ, ನಾನು ಆಗ ನಾನು ಬರ್ತೇನೆ. ಗುಡ್ ನೈಟ್. ಬೈ. ಬೈ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.